ಯಾವುದೇ ಸಿನಿಮಾದ ಟೈಟಲ್ ಗಳು ರಿಜಿಸ್ಟರ್ ಆಗಬೇಕಾದ್ರೆ ಅದು ಫಿಲಂ ಚೇಂಬರ್ಗೆ ಬರಲೇಬೇಕು ಇಲ್ಲಿ ಬಂದ ಮೇಲೆ ರಿಜಿಸ್ಟರ್ ಆದ್ಮೇಲೆ ಸಿನಿಮಾ ಸೆಟ್ಟೇ ಇರುತ್ತೆ ಮುಹೂರ್ತ ಆಗುತ್ತೆ ತೆರೆ ಕಾಣುತ್ತೆ ಸದ್ಯಕ್ಕೆ ಕಾಟೇರ ಸಿನಿಮಾದ ಟೈಟಲ್ ವಿವಾದ ತಾರಕಕ್ಕೇರಿದೆ ದರ್ಶನ್ ಮತ್ತು ಉಮಾಪತಿಯವರ ಅವರ ನಡುವೆ ವಾಗ್ವಾದ ಕೂಡ ನಡೀತಾ ಇದೆ ಸದ್ಯಕ್ಕೆ ಇದ್ರ ಬಗ್ಗೆ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಎನ್ ಎಂ ಸುರೇಶ್ ಅವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಫಿಲಂ ಚೇಂಬರ್ ಅಲ್ಲಿ ಟೈಟಲ್ ಒಂದು ರಿಜಿಸ್ಟರ್ ಆದ್ಮೇಲೆ ಸಿನಿಮಾದ ಏನೇ ಕೆಲಸಗಳು ಮುಂದುವರಿಯೋದು ಸದ್ಯಕ್ಕೆ ಕಾಟೇರ ಸಿನಿಮಾ ರಿಲೀಸ್ ಆಗಿ ಆಗಿದೆ ಐವತ್ತು ದಿನಗಳ ಅವಕಾಶಗಳನ್ನು ಪೂರೈಸಿದೆ ಯಶಸ್ಸು ಕಂಡಿದೆ ಆದರೆ ಟೈಟಲ್ ವಿವಾದ ಈಗ ಬುಗಿಲೆದ್ದಿರುವಂಥದ್ದು ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ನಮ್ಮ ರಿಯಾಕ್ಷನ್ ನಾವು ವಾಸ್ತವಿಕತೆ ಹೇಳಬೇಕಷ್ಟೇ ಈಗ ಟೈಟಲ್ ವಿವಾದ ಯಾಕೆ ಬಂತು ಹೆಂಗ್ ಬಂತು ಯಾತು ಯಾತಕ್ಕೋಸ್ಕರ ಯಾವುದೋ ವಿಚಾರ ನನಗೆ ಗೊತ್ತಿಲ್ಲ ಆ್ಯಸ್ ಇಟ್ ಈಸ್ ನಮ್ಮ ಅವೈಲಬಲ್ ರೆಕಾರ್ಡ್ಸ್ ಪ್ರಕಾರ ನಮ್ಮ ರೆಕಾರ್ಡಲ್ಲಿರೋ ಇದ್ರ ಪ್ರಕಾರ ಎಂಟು ಏಳು ಹದಿನೇಳರಂದು ಉಮಾಪತಿ ರಿಜಿಸ್ಟ್ರ್ ಮಾಡ್ತಾರೆ ಫಸ್ಟ್ ಸೆವೆಂಟೀನ್ ಸೆವೆಂಟೀನ್ ಆದಮೇಲೆ ಫರ್ದರ್ ಏನಾಗುತ್ತೆ ಅಂದರೆ ಅವ್ರು ಸುಮ್ಮನೆ ಇರ್ತಾರೆ ಫಿಲಮ್ ಮಾಡಲ್ಲ ಆಫ್ಟರ್ ಗ್ಯಾಪ್ ಆಫ್ ಒನ್ ಇಯರ್ ಹದಿನೈದು ಹನ್ನೆರಡು ಹದಿನ ಎರಡು ಸಾವಿರದ ಹದಿನೆಂಟರಂದು ಅವ್ರು ಎಮ್ ಜಿ ರಾಮಮೂರ್ತಿಯರಿಗೆ ಸೇಮ್ ಟೈಟಲ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ ನಮ್ಮಲ್ಲಿ ಅದಕ್ಕೆ ಬಾರ್ಡ್ರ್ ಸಿಸ್ಟಮ್ ಅಂತಾರೆ ಇಂಗ್ಲೀಷಲ್ಲಿ ಅದು ಎಕ್ಸ್ಪ್ಲೇಷನ್ ಬೇಡ ಆ ಬಾರ್ಡ್ರ್ ಸಿಸ್ಟಮಲ್ಲಿ ಏನು ಮಾಡ್ಯಾರೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಎಕ್ಸ್ಚೇಂಜ್ ಆಫ್ ಟರ್ಮ್ಸಿಗೆ ಅವರು ಉಮಾಪತಿ ಅವರಿಗೆ ಮದಗಜ ಟೈಟ್ಲು ಕೊಟ್ಟಿದ್ದಾರೆ ಅದೇ ಮಹೇಶ್ವರ ಡೈರೆಕ್ಟರ್ ಇದ್ದಾರಲ್ಲ ಮದಗಜ ಟೈಟ್ರು ಅವಾಗ ಬಂದು ನಮಗೂ ಸಮಸ್ಯೆ ಆಗಿತ್ತು ಅವ್ರು ಬಿಟ್ಕೊಟ್ರು ಒಂದೇ ಮಾತಿಗೆ ದರ್ಶನ್ ಅವರು ಫೋನ್ ಮಾಡಿ ಹೇಳಿದ್ದಕ್ಕೆ ಎಮ್ ಜಿ ರಾಮವೂರ್ತಿಯವರು ಕೂಡಲೇ ಅವ್ರ ಬ್ಯಾನರ್ ಇರುವಂಥ ಬ್ಯಾನರ್ ಟೈಟಲ್ನ ಆ ಬ್ಯಾನರ್ ಟ್ರಾನ್ಸ್ಫರ್ ಮಾಡೋದು ಅದಕ್ಕೆ ಮದಗಜಕ್ಕೆ ತುಂಬ ಡಿಮ್ಯಾಂಡ್ ಇತ್ತು ಸಿನಿಮಾ ಮಟ್ಟಿಗೆ ಇಬ್ಬರು ಮೂರು ಜನ ಪಡಿದ್ರು ಕೂಡ ಇದ್ದರೂ ಕೂಡ ಅವರು ಅವತ್ತು ಉಮಾಪತ್ರಿಕೆಯನ್ನ ಕೊಟ್ಬಿಟ್ರು ನಾನು ಅವಾಗ ಸೆಕ್ರೆಟ್ ನಾನು ಇದ್ದೆ ಆಗಿದ್ದೆ ಅದು ಅದಾದಮೇಲೆ ಆಫ್ಟರ್ ಗ್ಯಾಪ್ ಆಫ್ ಫೈವ್ ಇಯರ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತು ಟ್ವೆಂಟಿ ಸಿಕ್ಸ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಆ ಎಮ್ ಜಿ ರಾಮವೂರ್ತಿಯವರು ರಾಕ್ಲೈನ್ ಬ್ಯಾನರಿಗೆ ಆಫ್ಟರ್ ಗ್ಯಾಪ್ ಆಫ್ ಫೈ ಇಯರ್ಸ್ ಸೇಮ್ ಕಾಟೆರಾ ಟೈಟ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಆವಾಗ ಅವ್ರು ಸಿನಿಮಾ ಮಾಡ್ತಾ ಇದ್ದಾಗ ಆ ಸಿನಿಮಾಗೆ ತಗೊಂದ ಬಂದ ಕಥೆ ಮೇಲೆ ಆ ಡೈರೆಕ್ಟ್ರುಗಳು ವಿಷ ಇದು ಇರುತ್ತೆ ಟೇಸ್ಟ್ ಮೇಲೆ ಅದು ಅವ್ರ ಕಥೆ ಮೇಲೆ ಇದಕ್ಕೋಸ್ಕರ ಕಾಟಿರೋ ಸೂಟ್ ಆಗುತ್ತೆ ಅಂತ ಅವರಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ ವಿಚಾರ ಯಾಕಂದ್ರೆ ಉಮಾಪತಿ ಅವ್ರದ್ದು ಪಾತ್ರ ಇಲ್ಲಿದೆ ಮೊದಲೇ ಅವ್ರು ರಿಜಿಸ್ಟರ್ ಮಾಡಿದ ಮೇಲೆ ಒನ್ಸ್ ದ ರಿ ಓನರ್ಶಿಪ್ ಟ್ರಾನ್ಸ್ಫರ್ ಆದಮೇಲೆ ಆಟೋಮೆಟಿಕಲಿ ಯಾವಾರು ಹೀಲ್ ಹೀಳ್ಬೇಕು ದಿ ಓನರ್ ಎಮ್ ಜಿ ರಾಮ್ರು ಅಬ್ಸಲರ್ಟ್ ಓನರ್ ಆಫ್ ದಟ್ ಇದು ಆವಾಗ ಟ್ರಾನ್ಸ್ಫರ್ ಆದಮೇಲೆ ಬಿಫೋರ್ ಕೊಟ್ಟಿರ್ಬೋದು ಆಮೇಲೆ ಅಂಡರ್ಸ್ಟ್ಯಾಂಡ್ ಆಮೇಲೆ ಕೊಟ್ಟಿರೋದು ಇವರು ಎಮ್ ಜಿ ದೇವರು ದರ್ಶನ್ ಸಿನಿಮಾಗೆ ಅವತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಾಕ್ಲ್ಯಾಂಡ್ ಬೇಂದರೆ ಟ್ರಾನ್ಸ್ಫರ್ ಮಾಡ್ಯಾರ ಒಂದು ಸಲ ಮನೆ ಮಾರಿದ ಮೇಲೆ ಮಾರಾಟ ಮಾಡಿ ರಿಯಲ್ ಎಸ್ಟೇಟ್ನಲ್ಲಿ ನಾನು ನನ್ನ ಮನೆ ಏನು ಮನೆ ಅಂತ ಹೇಳೋಕ್ಕಾಗತ್ತೆ ಅವ್ರು ಯಾರು ಕೊಟ್ಟಿರ್ತಾರೋ ಅವರು ಓನೋರು ಅದಾದ್ಮೇಲೆ ಅವ್ರ ಮನೆ ಇನ್ನೊಬ್ಬರಿಗೆ ಮಾರಿರದೆ ಅವರು ಓನೋರು ಅಷ್ಟೇ ಓನರ್ಶಿಪ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಪರ್ಸನ್ ಟು ಪರ್ಸನ್ ಅಷ್ಟೇ ಹೊರತು ಯಾ ನಾನು ಓನೋರು ನಂದು ನಾನು ಇಲ್ಲ ಯಾರಿಲ್ಲ ಎಲ್ಲರದ್ದು ಸಿನಿಮಾನೇ ಸಿನಿಮಾಗಳಿಂಥದೆಲ್ಲ ವಿಚಾರ ಸಣ್ಣ ವಿಚಾರ ಇದು ಈ ವಿಚಾರ ಯಾಕೆ ಕಾಂಟ್ರವರ್ಷಿ ಆಯಿತು ನಮಗಂತೂ ಗೊತ್ತಿಲ್ಲ ವಾಟ್ ವಾಟೆವ್ರದ್ದು ಅವ್ರಿ ರೆಕಾರ್ಡ್ ಪ್ರಕಾರ ಇವತ್ತು ರಾಕ್ ರಾಕ್ಲೆನ್ ಅವರು ಅದಕ್ಕೆ ಕಾಟೇರಕ್ಕೆ ಓನರ್ ಜಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರಿಗೂ ಅಧಿಕಾರ ಇಲ್ಲ ಅವ್ರಿಗೂ ಸಿಂಗಲ್ ರೈಟ್ ಟು ದಟ್ ಅವ್ರು ಸಲ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದು ಓನರ್ ರಾಕ್ಲೆನ್ ಬ್ಯಾನರ್ ಅಲ್ಲಿ ಅದ್ರ ಪ್ರಕಾರ ಕಾನೂನು ಪ್ರಕಾರ ಕಾಟೇರ ಸಿನಿಮಾ ಇವತ್ತು ರಾಕ್ಲೆನ್ ಬ್ಯಾನರ್ ಸರ್ ನಿಮ್ಮ ಪ್ರಕಾರ ಈಗ ಯಾವುದೇ ಸಿನಿಮಾವನ್ನ ರಿಜಿಸ್ಟರ್ ಮಾಡಬೇಕು ಟೈಟಲ್ ರಿಜಿಸ್ಟರ್ ಮಾಡಬೇಕಾದ್ರೆ ಫಸ್ಟ್ ಯಾರು ರಿಜಿಸ್ಟರ್ ಮಾಡ್ತಾರೆ ಅವರು ಓನರ್ ಆಗಿರ್ತಾರೆ ಸೊ ಈ ಕಾಟೇರದ್ದು ಆ್ಯಕ್ಚುಯಲ್ ಓನರ್ ಯಾರು ಸದ್ಯಕ್ಕೆ ಅದು ಟ್ರಾನ್ಸ್ಫರ್ ಆದ್ಮೇಲೆ ಈಗ ಇರುವಂಥ ಓನರ್ ಯಾರು ಅದೇ ಆ್ಯಕ್ಚುಲ್ ಓನರ್ ಚಿಕ್ಕ ಬರಲ್ಲ ರೀ ಪ್ರಾಪರ್ಟಿ ಹೇಳಿದ್ದಾನೆ ನಾನು ಮನೆ ನಾನು ಮಾಡ್ತೀನಿ ಅವರು ಯಾರು ಒಬ್ಬರಿಗೆ ನಿಮಗೆ ನಿಮ್ಮ ನಿಮ್ಮ ಹೆಸರೇನೋ ದೀಪಿಕಾ ಅವ್ರಿಗೆ ಮಾಡ್ತೀನಿ ನಾನು ಮಾರಿದ ಮೇಲೆ ಓನರ್ ನೀವು ಹಾಕ್ತೀರ ದುಡ್ಡು ಕೊಟ್ಬಿಡ್ತೀರ ಅದಕ್ಕೆ ನೀವು ಅದು ಏನೋ ರಾಯಲ್ಟಿ ಕೊಟ್ಟರೆ ಅವ್ರದ್ದು ಇದ್ರ ಎಕ್ಸ್ಚೇಂಜ್ ಆಗಿ ಮನಿ ಏನಿಲ್ಲ ಟ್ರಾನ್ಸ್ಫರ್ ನೀವು ತಾನೆ ಓನರ್ ನೀವು ಯಾರಿಗವರ್ಗ ಮಾರ್ಕೊತೀರ ಅಷ್ಟೇ ಸಿಸ್ಟಮ್ ಸಿಸ್ಟಮು ಫಸ್ಟು ಮಹಾಪತ್ರಿ ರಿಜಿಸ್ಟರ್ ಮಾಡಿದ್ರು ಕೂಡ ಅಬ್ಸಲ್ಯೂಟ್ ಓನರು ಏನಾಗ್ತಾರೆ ರೆಮ್ ಜಿ ರಾಮ್ಗೆ ಆಗ್ತಾರೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅಲ್ಲಿದ್ದಂಗೆ ಅವರು ಓನರು ಪಪ್ಪ ಇದ ಇದರಲ್ಲಿ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬಿಗಿನಿಂಗಲ್ಲಿ ಅವರು ಮಾಡಿದ್ನ ಅವರು ಕೂಡ ದೊಡ್ಡ ಪಡೋದವರು ಸಿನಿಮಾಗಳಿಗೆ ಮಾಡಿದ್ದಾರೆ ನಾವು ಅವರು ಐ ಡೋಂಟ್ ನಾಟ್ ಬ್ಲೇಮ್ ಎನ್ನಿ ಬಿಡಿ ಇನ್ ಕೇಸ್ ಆಫ್ ಇನ್ ಟರ್ಮ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ದಿ ಟೈಟಲ್ ಇದು ಬಂದಾಗ ಇದರಲ್ಲಿ ಓನರ್ ಎಂ ಜಿ ರಾಮೂರ್ತಿ ಆಗ್ತಾರೆ ಎಂ ಜಿ ರಾಮ ಮೂರ್ತಿ ಏನು ಮಾಡ್ಯಾರು ರಾಕ್ಲೆರೇ ಕೊಟ್ಟಿದ್ದಾರೆ ಅಷ್ಟೇ ಅವರು ಎಂ ಜಿ ರಾಮ ಇನ್ ಟರ್ಮ್ಸ್ ಆಫ್ ಎಕ್ಸ್ಚೇಂಜಿಗೆ ಉಮಾಪತ್ತರಿಗೆ ಮದಗಜ ಕೊಟ್ಟಿದ್ದಾರೆ ಅಷ್ಟು ಟೆನ್ಸಿ ಮ್ಯಾಟರ್ ಅಲ್ವಾ ಸೊ ಇದರಲ್ಲಿ ಓನರ್ಶಿಪ್ ಯಾವುದೂ ಬರೋದಿಲ್ಲ ಯಾರು ಇವತ್ತು ರೇಲ್ ಓನರ್ ರಾಕ್ಲಾನ್ ವೆಂಕಟೇಶ್ ರಾಮ ಮೂರ್ತಿಗೂ ರೈಟ್ಸ್ ಇಲ್ಲ ಅಷ್ಟೇ ಸರ್ ಈಗ ಈಗಷ್ಟೇ ತರುಣ ಅವರು ಹೇಳಿದ್ರು ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಅದು ಸೆಟ್ ಇರುತ್ತೆ ಅಂತ ಸೊ ಸಿಂಧೂರ ಲಕ್ಷ್ಮಣ ಯಾರ ಹೆಸರಲ್ಲಿ ಟೈಟಲ್ ರಿಜಿಸ್ಟರ್ ಆಗಿದೆ ಅದು ಉಮಾಪತಿಯವರ ಅವರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋ ಒಂದು ಸುದ್ದಿ ಇದೆ ಜೊತೆಗೆ ಇವರು ಕೂಡ ಮಾಡ್ತಿದ್ದಾರೆ ಮತ್ತೇನಾದ್ರು ಕ್ಲಾಶಸ್ ಗಳ ಆಗುವ ಚಾನ್ಸಸ್ ಇದೆಯಾ ಪ್ರಶನ್ಸ್ ಮಾಡಕ್ ನಾನು ದೇವರಲ್ಲ ಕ್ಲಾಶಸ್ ಆಗುತ್ತಾ ಬಿಡೋದ್ ಸಿಂಧೂರ ಲಕ್ಷ್ಮಣ ಟೈಟ್ಲ್ ಯಾರದಿಂದ ನಾನು ನೋಡಿಲ್ಲ ಲಂಚ್ ಅವ್ರೆ ನೋಡಿ ಯಾರ ಓನರ್ ಹೇಳ್ತೀನಿ ಯಾವ ಆ ಟೈಮಲ್ಲೂ ಕೂಡ ಸಿನಿಮಾ ಮಾಡಿದಾಗ ಮಾತುಕತೆ ಲೀಗಲ್ ಆಗಿದ್ದಾಗಲೇ ಅನೌನ್ಸ್ ಮಾಡಿರ್ತಾನೆ ಅಂತ ಗೊತ್ತಿಲ್ಲ ಆದ್ರೂ ಮಾಹಿತಿ ಬೇಕಾದ್ರೆ ನೆಕ್ಸ್ಟ್ ಮೀಟಿಂಗಲ್ಲಿ ನಾನು ಕೊಡ್ತೀನಿ ಲೇಟಸ್ಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಫಸ್ಟ್ ಇದನ್ನು ಈ ಮ್ಯಾಟ್ರ್ ಇಲ್ಲಿಗೆ ಎಂಡ್ ಮಾಡೋದು ಒಳ್ಳೆಯದು ಇದರ ರಿಯಲ್ ಓನರು ರಾಕ್ಲೇನೇ ಓನರ್ ಇದರಲ್ಲಿ ಉಮಾಪೋಚರು ಕೊಟ್ಟಿದ್ರು ಕೂಡ ಅದಕ್ಕೆ ಒಂದು ಸಲ ಸೇಲ್ ಮಾಡಿದ ಮೇಲೆ ಅವ್ರು ರೈಟ್ಸ್ ಇರಲ್ಲ ಎಮ್ ಜಿ ರಾಮೂರ್ತಿಗೂ ರೈಟ್ಸ್ ಇಲ್ಲ ರೈಟ್ಸ್ ಇರೋದು ಓನ್ಲಿ ರಾಕ್ಲೇನ್ ವೆಂಕಟೇಶಿಗೆ ಅಷ್ಟೇ ರಾಕ್ಲೇನ್ ಇದಕ್ಕೆ ಸಿನಿಮಾ ಆಗಿದೆ ಸಕ್ಸಸ್ನ ಅವರು ಎಂಜಾಯ್ ಎಂಜಾಯ್ ದಿ ದಿ ಸಕ್ಸಸ್ ಇಶ್ಯೂಸ್ ಅಬೌಟ್ ದಿಸ್ ಎಂಡ್ ಅಷ್ಟೇ ಅಂತ ನನ್ನ 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 ಇಶ್ಯೂ ಅನಿಸಿಕೆ ಒಬ್ಬ ಫಿಲಮ್ ಚೇಂಬರ್ ಅಧ್ಯಕ್ಷರಾಗಿ ಮಾತನ್ನ ಕೇಳ್ತಾ ಇದ್ದೀನಿ ಈ ತರ ವೇದಿಕೆಗಳಲ್ಲಿ ದರ್ಶನ್ ಅವರು ಓಪನ್ ಆಗಿ ಹೇಳ್ತಾರೆ ಆ ಉಮಾಪತಿ ಅವರು ಈ ತರ ಓಪನ್ ಆಗಿ ಹೇಳ್ತಾ ಇರೋದು ಮಾತಿನ ಮಧ್ಯೆ ವಾಗ್ವಾದಗಳು ನಡೀತಾ ಇರೋದು ಎಷ್ಟು ಸಮಂಜಸ ಜೊತೆಗೆ ಇದು ಪ್ರೇಕ್ಷಕರಿಗೆ ಎಲ್ಲೊಂದು ನೆಗೆಟಿವ್ ಮೆಸೇಜ್ ಹೋಗ್ತಾ ಇಲ್ವಾ ನಿಮ್ ಕಾಮನ್ ಅಲ್ವಾ ಒಬ್ರಿಗೊಬ್ರು ದೂಷ್ಟೆ ಮಾಡೋದ್ರಿಂದ ಆಗತ್ತೆ ಇಂಟೆನ್ಷನ್ಲಿ ಯಾರೂ ಮಾಡಿರೋಲ್ಲ ದರ ದೇರಿದ ಸ್ಟೋರಿ ಬಿಹೈಂಡ್ ಇರುತ್ತೆ ಆ ಸ್ಟೋರಿ ನನಗೆ ಗೊತ್ತಿಲ್ಲ ಅಸರ್ಟೇನು ಮಾಡೋ ಕೆಲಸ ತಾವು ಮಾಡಿದರೆ ನನಗೆ ಗೊತ್ತಾ ನನಗೂ ಸ್ವಲ್ಪ ಹೇಳಿದರೆ ಗೊತ್ತಾಗುತ್ತೆ ಐ ಡೋಂಟ್ ವಾಂಟ್ ಡೂ ನೋ ಅಬೌಟ್ ದಸ್ ದರ್ ಡಾಟಾ ಆಲ್ಸೋ ಸಮಥಿಂಗ್ ಹ್ಯಾಪನ್ ಇನ್ ಬಿಟ್ವೀನ್ ದಮ್ ಯು ಕೈಂಡ್ಲಿ ಅಸರ್ಟೈನ್ ಇಟ್ ಅಂತ ನಾನು ಕೇಳ್ಕೊತೀನಿ ಸರ್ ಈಗ ಕಾಟೇರ ಸಿನಿಮಾ ಐವತ್ತು ದಿನಗಳನ್ನ ಪೂರೈಸಿದೆ ಯಶಸ್ವಿ ಹಾದಿಯಲ್ಲಿದೆ ಈ ಸಂದರ್ಭದಲ್ಲಿ ಈ ಮಾತು ಬೇಕಿತ್ತು ಯಾಕಂದ್ರೆ ಇದು ಕಾಟೇರ ಬಂದ ಮೇಲೆ ಚಿತ್ರರಂಗದಲ್ಲಿ ಒಂದಿಷ್ಟು ಖುಷಿ ವಿಚಾರಗಳಾಗ್ತಾ ಇದೆ ಪಾಸಿಟಿವ್ ವೈಬ್ಸ್ಗಳು ಬರ್ತಾ ಇದೆ ಥಿಯೇಟರ್ ಗೆ ಪ್ರೇಕ್ಷಕರು ಬರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಈ ತರ ಮಾತುಗಳಾಗಿರ್ಬೋದು ಟೈಟಲ್ ವಿಚಾರಗಳು ಬರೋದು ಎಷ್ಟು ಸರಿ ಎಲ್ಲೊಂದ್ ಕಡೆ ಮತ್ತೆ ನೆಗೆಟಿವಿಟಿ ಅತ್ತ ಹೋಗ್ತಾ ಇದೆ ಸಿನಿಮಾ ರಂಗ ಅಂತ ಅನ್ನಿಸ್ತಾ ಇಲ್ವಾ ಈಗ ನನ್ನ ಪ್ರಕಾರ ಕನ್ನಡ ಚಿತ್ರರಂಗ ಇಂಟರ್ನ್ಯಾಷನಲ್ ರೆಕಗ್ನೈಸ್ ಸಿನಿಮಾ ರಂಗ ಆಗಿದೆ ಆಫ್ಟರ್ ಕಾಂತಾರ ಆಫ್ಟರ್ ಕೆ ಜಿ ಎಫ್ ಕಾಟರ್ ಆಲ್ಸೋಸ್ ಸೇರ್ಕೊಂಡಿದ್ದೆ ಎಕ್ಸ್ಟ್ರಾಡರಿ ಸಕ್ಸಸ್ ಆಗಿದೆ ಸಕ್ಸಸ್ ನಾಟ್ ಓನ್ಲಿ ಅವರು ಪ್ಯಾನ್ ಇಂಡಿಯಾ ಇಲ್ದಿದ್ರು ಕೂಡ ನಮ್ಮ ನಮ್ಮ ಕರ್ನಾಟಕದ ಇದರಲ್ಲೇ ಸೊಗಡಲ್ಲೇ ಅವರು ಆ ಸಿನಿಮಾನ ಆ ರೇಂಜಲ್ಲಿ ಸಕ್ಸಸ್ ಮಾಡಿ ಹಿಟ್ ಮಾಡಿರೋ ಸಾಮಾನ್ಯ ವಿಚಾರ ಅಲ್ಲ ಇಟ್ಸ್ ವೆರಿ ಬಿಗ್ ಮ್ಯಾಟರ್ ನಮಗೂ ಸಂತೋಷ ಇದೆ ಎಂಟ್ರೆ ಚಿತ್ರರಂಗ ಕೂಡ ಭಾಳ ಆಗಿದೆ ಒಂದು ಸಕ್ಸಸ್ ಆಗಿದೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಸೆಲೆಬ್ರೇಟ್ ಮಾಡಿದ್ವಿ ಜನ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮಾಧ್ಯಮದರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಒಂದು ಸಿನಿಮಾ ಸಕ್ಸಸ್ ಆದರೆ ಇಂಡಸ್ಟ್ರಿ ಫುಲ್ಲು ಚಟುವಟಿಕೆ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನ ತರದೆ ಸಕ್ಸಸ್ನ ಎಂಜಾಯ್ ಮಾಡಿಕೊಂಡು ವಾಣಿಜ್ಯ ಮಂಡಿ ನಿರ್ಮಾಪಕ ಸಂಘ ಅಥವಾ ಇನ್ಯಾವುದರ ಸಂಘ ಸಂಸ್ಥೆಗಳೇ ಆಗಲಿ ಎಲ್ಲರೂ ಒಗ್ಗೂಡಿ ಒಂದು ಸಿನಿಮಾ ಮಾಡೋದು ಸಿನ್ಮಾ ಒಬ್ಬರೇ ಮಾಡೋಕ್ಕಾಗಲ್ಲ ಇಟ್ ದ ಕಲೆಕ್ಟಿವ್ ಹ್ಯಾಂಡ್ಸ್ ಅಷ್ಟು ಜನ ಶಿರಕ್ರ ಮಾಡ್ಕೊಂಡು ಸಿನಿಮಾ ದೊಡ್ಡ ಸಕ್ಸಸ್ ಆದಮೇಲೆ ಸಕ್ಸಸ್ನ ಎಂಜಾಯ್ ಮಾಡ್ಕೊಂಡು ನಮ್ಮ ಸಿನಿಮಾ ರಂಗ ಬೆಳೀತಾ ಇರೋದಕ್ಕೆ ನಾವು ಹೆಮ್ಮೆ ಪಡಬೇಕು ಇಂಥ ವಿಚ ಇಲ್ಲಿಗೆ ಕ್ಲೋಸ್ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಲಿ ದರ್ಶನ್ ಅವರು ಪ್ರತಿಭಾನ್ವಿತ ನಟ ನೌಡ ನೌಡಟ್ ಡಿ ಹಸ್ ಡನ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕಾಟೇರ ಸಿನಿಮಾದಲ್ಲಿ ನಾನು ಅದೂ ಹೇಳಿದೆ ಕ್ಲಿಯರಾಗಿ ಎಲ್ಲೋ ಒಂದು ಕಡೆ ಕಂಡಂಗೆ ಆಯಿತು ಅಂತ ಹೇಳಿದೆ ಯಾಕಂದರೆ ನಮ್ಮ ಸಿನಿಮಾ ರಂಗಕ್ಕೆ ಅಂಥ ನಟಗಳು ಬೇಕು ಶಿವರಾಜ್ ಕುಮಾರ್ ಆಗಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಇನ್ನು ಧ್ರುವಾಸರಾಜ್ ಆಗಲಿ ದರ್ ಆಲ್ ಅಪ್ಕಮಿಂಗ್ ಬಿಗ್ಗೆಸ್ಟ್ ಹೀರೋಸ್ ಆಫ್ ಕನ್ನಡ ಇಂಡಸ್ಟ್ರಿ ಅವ್ರು ನಮ್ಮ ಆಸ್ತಿ ಅದು ಕನ್ನಡ ಕರ್ನಾಟಕದ ಆರು ಕೋಟಿ ಏಳು ಕೋಟಿ ಜನ ವಾಚ್ ಮಾಡ್ತಾಯಿರ್ತಾರೆ ಆ ಮಾತಾಡೋ ಮುಂಚೆ ನಮ್ಮ ನಮ್ಮ ಗೌರವಗಳನ್ನು ಕಾಪಾಡ್ಕೊಂಡು ಮಾತಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ ವೈಯಕ್ತಿಕ